ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬುಧವಾರ ಹಬ್ಬದ ವಾತಾವರಣ ಕಂಡುಬಂತು. ಪ್ರತಿದಿನ ಕಸದ ರಾಶಿಯ ನಡುವೆ ಕೆಲಸ ಮಾಡ್ತಾ ಇದ್ದ ತ್ಯಾಜ್ಯ ಸಂಗ್ರಹಗಾರರ ಕೈಗಳು ಅಲ್ಲಿ ಸುಂದರವಾದ ರಂಗೋಲಿ ಬಿಡಿಸಿದ್ದವು. ಅವರ ಮಕ್ಕಳು ಹುಲಿವೇಷ ಹಾಕಿ ಮೈ ನವಿರೇಳಿಸುವ ನೃತ್ಯ ಮಾಡಿ ಸಂಚಲನ ಸೃಷ್ಟಿಸಿದ್ರು. ಸುಶ್ರಾವ್ಯವಾಗಿ ಹಾಡಿ ನೆರೆದಿದ್ದ ಪ್ರೇಕ್ಷಕರ ಮನಗೆದ್ರು. ಮಾದಕ ವಸ್ತು ಸೇವನೆ ವಿರುದ್ಧ ಅಲ್ಲಿ ಜಾಗೃತಿ ಮೂಡಿಸಲಾಯಿತು. ಶುಚಿತ್ವ ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸಲಾಯಿತು. ಹಸಿರು ದಳ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಬೆಂಗಳೂರಿನಲ್ಲಿ ಬುಧವಾರ ಆಯೋಜಿಸಿದ್ದ ಹಸಿರು ಹಬ್ಬ ಕಾರ್ಯಕ್ರಮದಲ್ಲಿ ಕಂಡುಬಂದ ದೃಶ್ಯಗಳಿವು. ಕೊಳೆಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ, ಮಾಜಿ ಶಾಸಕಿ ಸೌಮ್ಯಾರೆಡ್ಡಿ, ಸಹಾಯಕ ಕಾರ್ಮಿಕ ಆಯುಕ್ತ ಸಂತೋಷ್ ಹಿಪ್ಪರಗಿ, ಸೆಂಟರ್ ಫಾರ್ ಲೇಬರ್ ಸ್ಟಡೀಸ್ ಸಹ ನಿರ್ದೇಶಕ ಬಾಬು ಮ್ಯಾಥ್ಯೂ, ಹಸಿರು ದಳ ಕಾರ್ಯನಿರ್ವಾಹಕ ನಿರ್ದೇಶಕಿ ನಳಿನಿ ಶೇಖರ್, ವಕೀಲ ಹಸನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ತ್ಯಾಜ್ಯ ಆಯುವವರಿಗೆ ಗುರುತಿನ ಚೀಟಿ ನೀಡಿ ಸೌಲಭ್ಯ ಒದಗಿಸಬೇಕು. ಅವರ ಮಕ್ಕಳಿಗೆ ಕೇಂದ್ರ ಸರ್ಕಾರ 3,000 ರೂಪಾಯಿ, ರಾಜ್ಯ ಸರ್ಕಾರ 2,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನೀಡಬೇಕು. ತಾಯಿಯ ಜಾತಿ ಆಧಾರದಲ್ಲಿ ಮಗುವಿಗೆ ಜಾತಿ ಪ್ರಮಾಣ ಪತ್ರವನ್ನು ಸಹ ನೀಡಬೇಕು. ಪಡಿತರ ಚೀಟಿ ನೀಡಬೇಕು. ಕೊಳೆಗೇರಿ ಮಂಡಳಿ ಗುರುತಿಸಿದ ಕೊಳೆಗೇರಿಗಳನ್ನು ಕೊಳಚೆ ಪ್ರದೇಶಗಳೆಂದು ಘೋಷಿಸಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನು ತ್ಯಾಜ್ಯ ಸಂಗ್ರಹಕಾರರು ಸರ್ಕಾರದ ಮುಂದಿಟ್ಟರು. ಯಾವ್ಯಾವ ಸ್ಲಮ್ ಅದಾವ, ಡಿಕ್ಲೇರ್ ಆಗಬೇಕು, ಅನ್ಡಿಕ್ಲೇರ್ ಯಾವುದು, ಎಲ್ಲಿ ಲ್ಯಾಂಡ್ ಡಿಸ್ಪ್ಯೂಟ್ ಇದೆ, ಅವೆಲ್ಲ ಸಮಸ್ಯೆಗಳನ್ನು ತ್ವರಿತ ಗತಿಯಲ್ಲಿ ಅದನ್ನೆಲ್ಲ ಕೂಡ ನಿವಾರಣೆ ಮಾಡುವಂಥ ಕೆಲಸ ಕೂಡ ನಾನು ಮಾಡ್ತೀನಿ ಅನ್ನುವಂಥದ್ದು ಈಗಾಗಲೇ ಹಕ್ಕುಪತ್ರದ್ದಾಯಿತು. ಇನ್ನೊಂದು, ಕೊಳಗೇರಿ ಮಂಡಳಿ ವತಿಯಿಂದ ನಿರ್ಮಿಸಲ್ಪಡುವ ಎಲ್ಲ ಸಂಕೀರ್ಣಗಳಲ್ಲಿ ತ್ಯಾಜ್ಯ ಆಯುವವರಿಗೆ ಮತ್ತು ಇತರೆ ಕಡು ದುರ್ಬಲ ಗುಂಪಿಗೆ ಮುಖ್ಯ ಆದ್ಯತೆ ನೀಡಬೇಕು. ಖಂಡಿತವಾಗಿ ಕೂಡ ಅದನ್ನು ಕೂಡ ನಿಮ್ಮ ಮನವಿಯನ್ನು ಕೂಡ ಕನ್ಸಿಡರ್ ಮಾಡ್ತೀನಿ, ಅದರ ಬಗ್ಗೆ ಕೂಡ ಚರ್ಚೆ ಮಾಡ್ತೀನಿ. ಮುಂದಿನ ಬೋರ್ಡ್ ಮೀಟಿಂಗ್ನಲ್ಲಿ ನಿಮ್ಮ ಕೆಲವು ಏನು ಡಿಮ್ಯಾಂಡ್ಸ್ ಇದೆ ಅವನ್ನೆಲ್ಲ ಕೂಡ ನೆಕ್ಸ್ಟ್ ಬೋರ್ಡ್ ಮೀಟಿಂಗಿಗೆ ನಮ್ಮ OSD ಅವರು ಇಲ್ಲೇ ಇದ್ದಾರೆ, ಆದಷ್ಟು ಬೇಗ ಅವನ್ನೆಲ್ಲ ಕೂಡ ಡಿಮ್ಯಾಂಡ್ಸ್ನೆಲ್ಲ ಕೂಡ ತೆಗೆದುಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಅದರ ಶಾರ್ಟ್ ಪೀರಿಯಡ್ನಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಅಂತ್ಯ ಕಾಣಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅನ್ನೋವಂಥ ಆಶ್ವಾಸನೆ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಹಳ ಸಂತೋಷ ಆಗಿದೆ. ಬಹುಶಃ ನೋಡಿ, ಆ ಮಕ್ಕಳಲ್ಲಿ ಟ್ಯಾಲೆಂಟ್ ಯಾವ ರೀತಿ ಇದೆ, ಅದ್ಭುತವಾದಂಥ ಟ್ಯಾಲೆಂಟ್. ಇವತ್ತೆಲ್ಲ ಪಾಪ ಎಲ್ಲ ಟ್ಯಾಲೆಂಟ್ ಇರ್ತದೆ, ಆದರೆ ಅವ್ರಿಗೆ ಯಾವುದು ಸಪೋರ್ಟ್ ಇರೋಂಗಿಲ್ಲ, ಅವ್ರಿಗೆ ಯಾವುದು ಪ್ಲ್ಯಾಟ್ಫಾರ್ಮ್ ಇರೋದಿಲ್ಲ. ಆ ಪ್ಲ್ಯಾಟ್ಫಾರ್ಮನ್ನು ಕಲ್ಪಿಸಿಕೊಡುವಂಥ ಕೆಲಸ ನಿಮ್ಮ ಸಂಘಟನೆಯಿಂದ ಆಗಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಿ, ಯಾವತ್ತೂ ಕೂಡ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅನ್ನುವಂಥ ಮಾತನ್ನು ಕೂಡ ನೀವು ತಿಳ್ಕೊಳ್ಬೇಕು. ಹೇಗೆ ನೋಡಿ, ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸ ನಿಜವಾಗ್ಲೂ ಒಂದು ಸಂಸ್ಥೆ ಮಾಡ್ತಾ ಇದೆ ಅಂದರೆ ಅದು ಇಷ್ಟು ವರ್ಷ ಇಷ್ಟು ದೊಡ್ಡ ಕುಟುಂಬ ಆಗಿದೆ. ನಿಜವಾಗ್ಲೂ ಅವ್ರಿಗೆ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೆ, ಅವ್ರಿಗೆ ಎಷ್ಟು ಹೆಮ್ಮೆ ಆಗ್ತಿದೆ ನೋಡಿ. ಪ್ರತಿ ವರ್ಷ ಎಷ್ಟು ಚೆನ್ನಾಗಿ ಇನ್ನೂ ದೊಡ್ಡದಾಗೆ ಈ ಕುಟುಂಬ ಒಂದಲ್ಲ ಎರಡಲ್ಲ 100+ ವರ್ಷ ಬೆಳೀಲಿ. ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ಒಂದು ಹಬ್ಬ ಥರ ಇದು ನಮಗೆ. ಯಾಕೆ ಹಂಗೆ ಹೇಳ್ತೀವಿ ಅಂದರೆ, ನಾವು ಬೀದಿ ಬೀದಿಯಾಗಿ ವೇಸ್ಟ್ ಪಿಕ್ಕರಾಗಿ ಇದ್ದಿದ್ದು, ಇವತ್ತು ನಾವು ನಮಗೆ ಯಾವತ್ತೂ ರಜಾ ಇಲ್ಲ. ಮಳೆ ಬರಲಿ, ಗಾಳಿ ಬರಲಿ, ಬಿಸಿಲು ಬರಲಿ, ಏನೇ ಸಮಸ್ಯೆಗಳು ಬಂದ್ರೂ ನಮ್ಗೆ ರಜಾ ಇಲ್ಲ. ಇವತ್ತು ನಮಗೆ ಈ ಹಸುರದಳ ಒಂದು ಹಬ್ಬ ಬಂದಿರೋಕ್ಕೆ, ಈ ಹಬ್ಬವನ್ನು ನಾವು ದೊಡ್ಡ ಹಬ್ಬ ಥರ ಎಲ್ಲ ಜನ, ನಾವು 40,000 ಜನ ಇದ್ದೀವಿ, 40,000 ಜನನೂ ಈ ಹಬ್ಬಕ್ಕೆ ನಮಗೊಂದು ಖುಷಿ. ಅವತ್ತೊಂದು ನಮಗೆ ಹಾಲಿಡೇ, ಎಲ್ಲರಿಗೂ ಒಂದು ಕೆಲಸ ಮಾಡೋರಿಗೆ ಒಂದು ಹಾಲಿಡೇ ಕೊಡ್ತಾರೆ, ಒಂದು ರಜಾ ಕೊಡ್ತಾರೆ. ನಮ್ಗೆ ಯಾವುದು ರಜಾ ಇಲ್ಲ, ಇದುವೇ ನಮಗೆ ರಜಾ. ಅದಕ್ಕಿಂತ ನಮ್ಮ ಜನಗಳಿಗೆಲ್ಲ ತುಂಬ ಖುಷಿ. ಯಾಕಂದರೆ ನಮ್ಮ ಬಟ್ಟೆಗಳು ಕೂಡ ನಾವು ಅವತ್ತು ಒಂದು ಸೆಲೆಕ್ಟ್ ಮಾಡ್ತೀವಿ. ಯಾಕಂದರೆ ಈ ಬಟ್ಟೆ ನಮಗೆ, ನಾವು ವೇಸ್ಟ್ ಪಿಕ್ಕರಂದು ರೋಡ್ ಮೇಲೆ ಚೀಲ ಹಾಕಿ ಕಾಣಿಸ್ತೀವಿ. ಇವತ್ತು ಬಂದು ನಮಗೆ ಒಂದು ಹಬ್ಬ ಥರ, ಇವತ್ತು ನಾವೆಲ್ಲ ಜನನು ಒಂದೇ ಕಾಲ, ಈ ಕಡೆ ತಿರುಗಿದ್ರು ಎಲ್ಲೋ, ಈ ಕಡೆ ತಿರುಗಿದ್ರು ಎಲ್ಲೋ, ಮುಂದೆ ತಿರುಗಿದ್ರು ಎಲ್ಲೋ, ಹಿಂದೆ ತಿರುಗಿದ್ರು ಎಲ್ಲೋ, ಆ ಥರ ಇವತ್ತು ನಮಗೆ ತುಂಬ ಖುಷಿಯಾಗಿದೆ. ಆದ್ದರಿಂದ ಯಾಕೆ ನಾವು ಹೇಳ್ತೀವಿ ಅಂದರೆ, ನಾವು ಹುಟ್ಟಿದಿಂದ ಇಷ್ಟು ದಿನ ಗಂಟೆ ನಾವು ಪೇಪರ್ ಆಗಿದೆ ಜೀವನ ಮಾಡಿದ್ದೀವಿ. ಈ ಹಬ್ಬದಲ್ಲಿ ನಮ್ಗೆ ತುಂಬ ಖುಷಿಯಾಗಿದೆ. ಇವಾಗ ನಮಗೆ ಏನಂದರೆ ಮೇನ್, ಇವಾಗ ನಮಗೆ ಎಜುಕೇಷನ್ ಇಲ್ಲ, ನಮಗೂ ಇಲ್ಲ, ಫ್ಯಾಮಿಲಿ ಹಿಂದೆ ಫ್ಯಾಮಿಲಿಯವ್ರಿಗೆ ಯಾರಿಗೂ ಇಲ್ಲ ಎಜುಕೇಷನು. ಇವಾಗ ಒಂದು ನಮ್ಮ ಮಕ್ಕಳಿಗೆ ಒಂದು ಕ್ಯಾಸ್ಟ್ ಇನ್ಕಮ್ ಎಲ್ಲ ಬೇಕಂದರೆ ಅವರು ಮೇನ್ ಕೇಳೋದು TC ನಾವು ಓದಿರೋದು, ಅದು ನಮಗಿಲ್ಲ. ಮೇನ್ ನಮ್ಗೆ ಏನು ಪ್ರಾಬ್ಲಮ್ ಅಂದರೆ ಮಕ್ಕಳಿಗೆ ಇನ್ಕಮ್ ಕ್ಯಾಸ್ಟ್ ಮಾಡಿಸೋದಕ್ಕೇ ಪ್ರಾಬ್ಲಮ್ ಆಗುತ್ತೆ ಸರ್, ಅದಕ್ಕೆ ಬೇಕು. ಆಮೇಲೆ ತುಂಬ ಮಕ್ಕಳಿಗಿನ ತುಂಬ ಚೆನ್ನಾಗಿರೋ ಎಜುಕೇಷನ್ ಸಿಗಬೇಕಂತ ಅಂದ್ಕೊಂಡಿದ್ದೀವಿ, ಅದನ್ನು ಬೇಕು ಸರ್. ಹಸಿರು ದಳ ಅಂದರೆ ನಮಗೆ ಒಂದು ಮನೆ ಥರ, ಅದು ನಮ್ಮ ಫ್ಯಾಮಿಲಿ ಥರ ಅದು. ಯಾಕಂದರೆ ಅವರು ಮನೆಯಲ್ಲಿ ಹೆಂಗೆ ಅವರು ಮಕ್ಕಳಿಗಾಗಲಿ ಏದಕ್ಕಾಗಲಿ ಏನು
ಹೇಳ್ಕೊಟ್ಟು ಹೆಂಗೆ ಬೆಳೆಸ್ಕೊಂಡು ಬಂದು ಹೆಂಗೆ ಅವರು ಇದು ಮಾಡ್ತಾರೋ ಆ ಥರ ನಮಗೆ ಒಂದು ಕರ್ನಾಟಕದಲ್ಲಿರುವಂಥ ಜನತೆಗಳೇ ಅವರು ಇದು ಮಾಡ್ತಾಯಿದ್ದಾರೆ. ಮತ್ತು ಅವ್ರ ಕಡೆಯಿಂದ ನಮಗೆ ನಮ್ಮ ಮಕ್ಕಳಿಗೆ ಓದೋದಕ್ಕೆ ಸಹಾಯ ಮಾಡ್ತಾಯಿದ್ದಾರೆ. ಸರ್ಕಾರದಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳು ನಮಗೆ ಗೊತ್ತಿರೋದಿಲ್ಲ, ಯಾಕಂದರೆ ನಾವು ಓದಿರಲ್ಲ ಫಸ್ಟು. ಅದಕ್ಕೋಸ್ಕರ ಇವರು ನಮಗೆ ಬಂದು ಮನೆ ಮನೆಗೆ ಬಂದು ಇದೆಲ್ಲ ತಿಳಿಸ್ಕೊಡ್ತಾರೆ. ನಮಗೆ ರೇಷನ್ ಕಾರ್ಡ್ ಮಾಡಿಸ್ಕೊಟ್ಟಿದ್ದಾರೆ, ಐ ಡಿ ಕಾರ್ಡ್ ವೋಟರ್ ಐ ಡಿ ಕಾರ್ಡ್ ಮಾಡಿಸ್ಕೊಟ್ಟಿದ್ದಾರೆ, ಆಧಾರ್ ಕಾರ್ಡ್ ಮಾಡಿಸೋದಿದ್ದಾರೆ, ಇ ಶ್ರಮ್ ಕಾರ್ಡ್ ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ಇದು ಇವಾಗ ಹಾಸ್ಪಿಟ್ಲದ್ದು 5 ಲಕ್ಷದ್ದು ಇದು ಕಾರ್ಡ್ ಮಾಡಿಸ್ತಾ ಇದ್ದಾರೆ, ಇದೆಲ್ಲ ಮಾಡಿಕೊಡ್ತಾ ಇದ್ದಾರೆ, ಇದೆಲ್ಲ ನಮಗೆ ಗೊತ್ತಾಗಲ್ಲ. ನನ್ನ ಹೆಸರು ವೇಲು, ಕೆ ವೇಲು ಅಂತ. ನಾನು ತ್ಯಾಜ್ಯ ಶ್ರಮಿಕ ಸಂಘದಲ್ಲಿ ಉಪಾಧ್ಯಕ್ಷರಾಗಿದ್ದೇನೆ. ತ್ಯಾಜ್ಯ ಆಯೋರು ಅಂದರೆ ವೇಸ್ಟ್ ಪಿಕರ್ ಅಂತಲೂ ಕರಿತೀವಿ, ಕಾಗದ ಆಯೋರು ಅಂತ ಕರಿತೀವಿ, ಪ್ಲಾಸ್ಟಿಕ್ ಹೆಕ್ಕೋರು ಅಂತ ಕರಿತೀವಿ, ನಾರ್ತ್ ಕರ್ನಾಟಕದಲ್ಲಿ ಕುಡಿಕೆ ಆಯೋರು ಅಂತ ಕರಿತೀವಿ. ಅಂದರೆ ಯಾರು ಇವರು? ರೋಡಲ್ಲಿ ಒಂದು 1000 ಸರಿ ಬಗ್ಗಿ ಪ್ಲಾಸ್ಟಿಕ್ ಇರ್ಬೋದು, ಪೇಪರ್ ಇರ್ಬೋದು ಅಂಥದ್ದನ್ನೆಲ್ಲ ಆಯ್ಕೊಂಡು ಅದನ್ನು ಸೆಗ್ರಿಗೇಟ್ ಮಾಡಿ ಅದನ್ನು ಮಾರಿ ಅವರು ಜೀವನ ಮಾಡ್ಕೊತಾರೆ. ಹಾಗಾದರೆ ಅವ್ರು ಏನು ಬರೀ ಅವ್ರು ಜೀವನ ಮಾಡ್ತಾರೆ ಅಂತ ನಾವು ಅಂದ್ಕೋಬೋದು. ಆದರೆ ಒಂದು ಗೌರ್ಮೆಂಟ್ ಕಡೆಯಿಂದ ಸರ್ವಿಸ್ ಚೆನ್ನಾಗಿಲ್ಲ ಅಂದರೆ ಇವರೇ ನಮಗೆ ಹೆಲ್ಪ್ ಮಾಡೋದು. ಅವ್ರು ಇಲ್ಲ ಅಂದರೆ ನಾವು ನೀವು ಇಮ್ಯಾಜಿನ್ ಮಾಡ್ಕೋಬೋದು, ಎಲ್ಲ ಕಡೆ ಕಸಗಳು ಗುಡ್ಡೆ ಗುಡ್ಡೆಗಳು ರಾಶಿ ರಾಶಿಯಾಗಿ ಬಿದ್ದಿರ್ತಾಯಿದ್ರು. ಅದೊಂದೇ ಅಲ್ಲ, ಒಬ್ಬ ಈ ನಾವಿವಾಗ ಅವ್ರಿಗೆ ತ್ಯಾಜ್ಯ ಶ್ರಮಿಕರು ಅಂತ ಒಂದು ಸ್ವಲ್ಪ ಗೌರವಾನ್ವಿತ ಹೆಸರಿಡುತ್ತಿದ್ದೀವಿ. ಆ ತ್ಯಾಜ್ಯ ಆಯುವವರು ಒಬ್ಬರ ಹಿಂದೆ 24 ಕೆಲಸಗಳು ಉತ್ಪತ್ತಿ ಆಗುತ್ತೆ. ಅಂದರೆ ಅವರಿಂದ ಸ್ಕ್ರ್ಯಾಪ್ ಡೀಲರ್ಗೆ ಹೋಗಿ ಆಮೇಲೆ ಸೆಗ್ರಿಗೇಷನ್ ಆಗಿ ರೀಸೈಕಲ್ ಆಗೋವರೆಗೂ ಒಂದೊಂದು ತ್ಯಾಜ್ಯ ಶ್ರಮಿಕರು ಅವ್ರ ಹಿಂದೆ 24 ಕೆಲಸಗಳನ್ನು ಶುರು ಮಾಡ್ತಾರೆ. ನಾವು ಬೆಂಗಳೂರು ಒಂದೇ ತಗೊಳ್ಳೋದಾದರೆ ಈ ತ್ಯಾಜ್ಯ ಶ್ರಮಿಕರ ಕೆಲಸದಿಂದ ನಮ್ಮ ಸಿಟಿಗೆ ಸುಮಾರು 84 ಕೋಟಿ ಒಂದು ವರ್ಷಕ್ಕೆ ಬರೀ ಕಲೆಕ್ಷನ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನಲ್ಲಿ ಸೇವ್ ಆಗುತ್ತೆ. ಸೊ ಅದೊಂದೇ ಅಲ್ಲ, ಇವಾಗ ನಮಗೆ ಕ್ಲೈಮೇಟ್ ಚೇಂಜ್ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು. ಇವಾಗ ಕೆಳಗಿದ್ರೆ ಬಿಸಿಲು ನೋಡ್ತಾ ಇದ್ದೀವಿ, ಮಳೆ ಜಾಸ್ತಿ ಆಗ್ತಾ ಇದೆ, ಎಲ್ಲರಿಗೂ ಗೊತ್ತು ಕ್ಲೈಮೇಟ್ ಚೇಂಜ್ ಅಂತ. ಈ ಒಂದು ಕ್ಲೈಮೇಟ್ ಚೇಂಜು ಇವರ ನಮ್ಮ ವೇಸ್ಟ್ ಪಿಕರಿಂದ ಅಥವಾ ತ್ಯಾಜ್ಯ ಶ್ರಮಿಕರಿಂದ ತುಂಬ ಕಮ್ಮಿ ಆಗ್ತಾ ಇದೆ, ಮಿತಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಯಾವಾಗಲೂ ನೋಡಿದ್ರು ನಾವು ಮಖ ಸಿಂಡರ್ಸ್ಕೊಂಡು ಇವರೇನಿದು ವಾಸನೆ ಬರುತ್ತೆ, ಇವರೇನು ಮಾಡ್ತಾ ಇದ್ದಾರೆ, ಇವರು ಕಳ್ಳ್ರ ಅಂತಾರೆ. ಖಂಡಿತ ಅಲ್ಲ. ಒಬ್ಬರು ಒಂದು ನಮ್ಮ GDPಗೆ ಅವರು ಕೂಡ ಅವರ ಶ್ರಮ ಕೂಡ ಆ್ಯಡ್ ಆಗುತ್ತೆ. ಅದಕ್ಕೋಸ್ಕರ ನೀವು ನೆಕ್ಸ್ಟ್ ಟೈಮು ನಮ್ಮ ರಾಜ್ಯ ಶ್ರಮಿಕದಲ್ಲಿ ರೋಡಲ್ಲಿ ನೋಡಿದಾಗ ಸುಮ್ಮನೆ ಅವ್ರನ್ನ ನೋಡಿ ಒಂದು ಸ್ಮೈಲ್ ಮಾಡಿ, ಚೆನ್ನಾಗಿದೆಯಾ, ಟೀ ಕುಡಿದ್ಯಾ, ಊಟ ಮಾಡಿದ್ಯಾ, ಅಷ್ಟು ಕೇಳಿದ್ರೆ ಸಾಕು. ಯಾಕೆಂದರೆ ನಮ್ಮಲ್ಲಿ ಹೆಚ್ಚು ಮಕ್ಕಳೆಲ್ಲ ಹೆಣ್ಮಕ್ಳಿದ್ದಾರೆ, ಅವರೆಲ್ಲ ದಲಿತರು ಕೂಡ ಹೌದು. ಆದರೆ ಒಬ್ಬರು ನಾವು ಸಾಮಾನ್ಯ ಮನುಷ್ಯರಾಗಿ ಅವರು ಮಾಡ್ತಾ ಇರೋ ಒಂದು ಕೆಲಸಕ್ಕೆ ಗೌರವವನ್ನು ತರ್ಕೊಳ್ಳೋದು ಇದು ಒಂದು ಚಿಕ್ಕ ಹೆಲ್ಪು. ಹಲೋ ಅಂತ ಹೇಳ್ಬೋದು, ನಮಸ್ಕಾರ ಅಂತ ಹೇಳ್ಬೋದು, ಟೀ ಆಯ್ತಾ, ಕಾಫಿ ಆಯ್ತಾ, ಆ ಒಂದು ಗೌರವನ ದಯವಿಟ್ಟು ಕೊಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.